ಜಿಲ್ಲೆಯ ಪ್ರತಿಭಾವಂತ ಚಿಣ್ಣರಿಗೆ ಸಮೃದ್ಧಿ ಫೌಂಡೇಶನ್ನಿಂದ ಆರೋಗ್ಯ ಧಾರತಿ ಕಲೆ ಸಮೃದ್ಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ಎಕೆಆರ್ ದೇವಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲೆಯ ಎಕೆಆರ್ ದೇವಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ಧಾರತಿ ಕಲೆ ಸಮೃದ್ಧಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿ, ಪ್ರತಿಯೊಂದು ಮಗುವಿನಲ್ಲಿ ಪ್ರತಿಭೆ ಇರುತ್ತದೆ, ಅದನ್ನು ನಾವು ಗುರುತಿಸಿ ಪ್ರೋತ್ಸಾಹಿಸಬೇಕು ಎಂದು ಅಲಂಪ್ರಭು ಪಾಟೀಲ್ ಅಭಿಪ್ರಾಯಪಟ್ಟರು. ಇಂದಿನ ಕಾರ್ಯಕ್ರಮದ ಆಶಯ ನುಡಿಯನ್ನು ಹೇಳಲು ಬಂದಿರತಕ್ಕಂತಹ ವಾಗ್ಮಿಗಳು, ಸಾಹಿತಿಗಳು, ಶಿಕ್ಷಕರು, ಪ್ರೊಫೆಸರ್, ಕವಿಗಳು ಆದಂತಹ ಡಾಕ್ಟರ್ ಕುಮಾರಿ ಸಂಸ್ಕೃತಿ ಸುರೇಶ್ ಚನ್ನಶೆಟ್ಟಿ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಆರಾಧ್ಯ ಯಶವಂತರಾವ್ ಅಷ್ಟಿಗೆ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ಪ್ರತಿಭಾವಂತ ಮಕ್ಕಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವೇದಿಕೆ ಮೇಲಿನ ಹಿರಿಯರಿಗೆ ಮತ್ತು ಗಣ್ಯರಿಗೆ ತಮ್ಮ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಾ, ಕಷ್ಟದಲ್ಲಿ ವಿಜಯ್ ಕುಮಾರ್ ಅಂದ್ರೆ ಯಾವತ್ತೂ ಹಸನ್ಮುಖಿಯಾಗಿ ಜನರ ಮಧ್ಯದಲ್ಲಿ ಒಬ್ಬ ಸಾಹಿತಿಯಾಗಿ ಸಾಂಸ್ಕೃತಿಕ ಲೋಕದಲ್ಲಿ ಸಾಹಿತ್ಯ ಲೋಕ ಮರೆಯುವುದರ ಜೊತೆಗೆ ಎಲ್ಲರನ್ನೂ ಬೆಳೆಸಿಕೊಂಡು ನಡೆಸತಕ್ಕಂಥ ವ್ಯಕ್ತಿ ಇಷ್ಟೊಂದು ದುಃಖದಲ್ಲಿ ಮುಗಿದಾನಲ್ಲ, ಅವನ ಅವರ ಪರಿಸ್ಥಿತಿ ನೋಡಿದ್ರೆ ನಿಜವಾಗಿ ಇದರಿಂದ ಹೊರಗೆ ಬರ್ತಾನೋ ಇಲ್ಲೋ ಅಂತ ಹೇಳಿ ನಾನು ದಿವಸ ನಾವು ಇವಾಗ ಜಮ್ಮನ್ಗೌಡರು, ಸಾಬಾರಿಯವರು, ಎಲ್ಲ ಗೆಳೆಯರ ಬಳಗ, ಶಿವರಾಜವರು, ಭಾಳಷ್ಟು ಜನ ಏನಪ್ಪ ಅಂದ್ರೆ ನಾವು ಸ್ವಾಗತಕ್ಕಾಗಿ ಆ ಶವದ ಸ್ವಾಗತಕ್ಕಾಗಿ ನಿಂತಿದ್ದವರು ದೇವರಿಗೆ ಕ್ರಾಸ್ನ ರಿಂಗ್ ರೋಡ್ನಲ್ಲಿ. ಅವತ್ತು ಅವನ ಪರಿಸ್ಥಿತಿ ನೋಡಿ ನಮಗೂ ಕೂಡ ಭಾಳಷ್ಟು ದುಃಖ ಆಯಿತು. ಇವತ್ತು ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಮಗಳ ಸವಿ ನೆನಪಿಗಾಗಿ ಕಲೆ ಸಮೃದ್ಧಿ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ಶಿವಂತ ವಿದ್ಯಾರ್ಥಿಗಳಿಗೆ ತಮ್ಮ ನಾನು ಒಬ್ಬ ಮಗಳನ್ನು ಕಳೆದುಕೊಂಡಿದ್ದೇನೆ. ಎಲ್ಲರೂ ಇರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಎಲ್ಲರನ್ನ ಮಕ್ಕಳ ಮಗಳಂತೆ ನೋಡಿಕೊಳ್ತಕ್ಕಂಥ ರೀತಿಯನ್ನು ಕಾರ್ಯಕ್ರಮ ಹಾಕಿಕೊಂಡು. ಜಿಲ್ಲಾ ರೋಗ ಶಸ್ತ್ರಜ್ಞ ಡಾಕ್ಟರ್ ಚಂದ್ರಮೌಳೇಶ್ವರ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ನಿತಿನ್ ಗುತ್ತಿದಾರ್, ಬೀದರ್ ಜಿಲ್ಲಾ ಕಸಾಪ ಅಧ್ಯಕ್ಷ ಸುರೇಶ್ ಚನ್ಶೆಟ್ಟಿ, ಖ್ಯಾತ ವಿಮರ್ಶಕ ಜಗನ್ನಾಥ್ ತರನಳ್ಳಿ, ಕಲಬುರಗಿ ಎಕೆಆರ್ ದೇವಿ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿ ವಿದ್ಯಾಸಾಗರ್ ದೇಶ್ಮುಖ್ ಹಾಗೂ ಡಾಕ್ಟರ್ ಕೆ ಗಿರಿಮಲ್ಲ ಉಪಸ್ಥಿತರಿದ್ದರು.